ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾದಂತಹ ಸಿಂಪಲ್ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಿರೋವಂತಹ ಬೀಡ್ಸ್ ಬಂದು ಈ ರೀತಿಯಾದಂತಹ ಬಿಗ್ ಸೈಜ್ನ ಬೀಡ್ ಮತ್ತು ಸ್ಮಾಲ್ ಸೈಜ್ನ ಮೆಟಲ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸಿಲ್ಕ್ ಥ್ರೆಡ್ನ ಆರು ಎಳೆ ಮಾಡಿಕೊಂಡು ಹೀಗೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಯೂಶ್ವಲ್ಲಾಗಿ ಯೂಸ್ ಮಾಡುವಂತಹ ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ. ನೀವು 11 ನಂಬರ್ ಕ್ರೋಷಾ ಕೂಡ ಯೂಸ್ ಮಾಡ್ಬೋದು. ಇವತ್ತಿನ ಡಿಸೈನ್ನ ನಾನು ಈ ರೀತಿಯಾದಂತಹ ಸ್ಯಾಂಪಲ್ ಕ್ಲಾತ್ಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಗಂಟು ಹಾಕಿರೋಂತಹ ಭಾಗನ ಸ್ಯಾರಿಯ ಹಿಂಬದಿಯಲ್ಲಿಟ್ಟು ಒಂದು ಲಾಕ್ನ ಮಾಡಿಕೊಳ್ಳೋಣ. ಹಾಗೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡಿಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. 3, 4, 5 ಚೈನ್ನ ಹಾಕಿಬಿಟ್ಟು ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಈ ಲಾಕ್ ಮಾಡುವಾಗ ಎಳಿಬಾರ್ದು, ಎಳೆದ್ರೆ ಸ್ಯಾರಿ ಚುಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಇದಾದ ನಂತರ ನಾನು ಈ ರೀತಿಯಾಗಿ ನೀಡಲಿಂದ ದಾರನ ಎಳೆದ್ಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ 2 ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, 1, 2. 2 ಚೈನ್ನ ಯಾಕೆ ಹಾಕ್ತೆ ಅಂತ ನೀವು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗತ್ತೆ. ನಂತರ ಇಲ್ಲಿ ಮತ್ತೆ ಒಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಹೀಗೆ ಸ್ಯಾರಿ ಮೇಲೆ ವಿ ಶೇಪಲ್ಲಿ ಬರೋ ರೀತಿಯಾಗಿ ಇಟ್ಟು ಅದನ್ನ ಲಾಕ್ ಮಾಡಬೇಕು. ತುಂಬ ಬ್ರಾಡಾಗಿ ಈ ರೀತಿಯಾಗಿ ಬೇಡ, ಸ್ವಲ್ಪ ಹತ್ತಿರದಲ್ಲೇ ಬರೋ ರೀತಿಯಾಗಿ ಅದನ್ನ ಲಾಕ್ ಮಾಡೋಣ. ನೋಡಿ, ಹೀಗೆ ಬರಬೇಕು. ಇದಾದ ನಂತರ ನಾನಿಲ್ಲಿ ಮತ್ತೆ ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. 2, 3, 4, 5 ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಸ್ಯಾರಿ ಮೇಲೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದಾದ ನಂತರ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಆದಮೇಲೆ ಒಂದು ಲಾಕ್ನ ಮಾಡಿ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ನ ಹಾಕಿ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಅದನ್ನ ಕೂಡ ಲಾಕ್ ಮಾಡ್ಕೊಳ್ಳೋಣ. ನಂತರ ಫಸ್ಟಲ್ಲಿ ಹೇಗೆ ವಿ ಶೇಪ್ ಬರೋ ರೀತಿಯಾಗಿ ಲಾಕ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ವಿ ಶೇಪ್ ಬರೋ ರೀತಿ ಇಟ್ಟು ಅದನ್ನ ಲಾಕ್ ಮಾಡೋಣ. ನೋಡಿ, ಹೀಗೆ ಬರುತ್ತೆ. ಇದಾದ ನಂತರ ಮತ್ತೆ ನಾನಿಲ್ಲಿ 5 ಚೈನ್ನ ಹಾಕ್ಕೋತಾ ಇದ್ದೀನಿ. ಇದು ಇವತ್ತಿನ ಡಿಸೈನ್ನ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ನಾನು ಹೀಗೆ ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇದಾದ ನಂತರ ನಾನು ದಾರನ ಕಟ್ ಮಾಡ್ಕೋತಾ ಇಲ್ಲ, ಅದ್ರ ಬದಲು ಒಂದು ಚೈನ್ನ ಹಾಕಿಬಿಟ್ಟು ಬಟ್ಟೆನ ತಿರುಗಿಸ್ಕೋತಾ ಇದ್ದೀನಿ. ಬಟ್ಟೆನ ರಿವರ್ಸ್ ಮಾಡಿಕೊಂಡು ಈ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೋತಾ ಹೋಗ್ತಾ ಇದ್ದೀನಿ. ನೋಡಿ, ಹೀಗೆ ಆ ಗ್ಯಾಪ್ ಇದೆಯಲ್ಲ, ನೀಡಲ್ನ ಹಾಕಿಬಿಟ್ಟು ದಾರನ ಎಳೆದು 2 ಲೂಪ್ ಇರುತ್ತೆ. 2 ಲೂಪಿಂದನೂ ಒಂದೇ ಸತಿ ದಾರನ ಹೊರಗಡೆ ತೆಗಿಬೇಕು. ಇಲ್ಲಿ ನಾವು 5 ಚೈನ್ ಹಾಕಿರೋದ್ರಿಂದ ಆ 5 ಚೈನ್ ಕಂಪ್ಲೀಟ್ ಆಗಲಿಕ್ಕೆ 5 ಸಿಂಗಲ್ ಕ್ರೋಶೆಟ್ಗಳು ಬೇಕಾಗತ್ತೆ. 5 ಸಿಂಗಲ್ ಕ್ರೋಶೆಟ್ಗಳು ಆದ ನಂತರ ಇಲ್ಲಿ ಲಾಕ್ ಇದೆ ನೋಡಿ, ಆ ಲಾಕ್ ಮೇಲೆ ಮತ್ತೆ ನಾವು ಲಾಕ್ನ ಮಾಡಬೇಕು.
ಇಲ್ಲಿ ನಾನು ಫಿಫ್ತ್ ಒನ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ಇದಾದ ನಂತರ ಆ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಮತ್ತೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ಒಂದು ಸ್ಮಾಲ್ ಮೆಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡ್ನ ಹಾಕಿಬಿಟ್ಟು ನೋಡಿ ಇಲ್ಲಿ ನಾನು ಬೀಡ್ ಲಾಕ್ನ ಮಾಡ್ತಾ ಇಲ್ಲ ಹಾಗೆ ವೀಟ್ ಬೀಡ್ ಇದೆಯಲ್ಲ ವೀಟ್ ಬೀಡ್ ಹಿಂದ್ಗಡೆ ದಾರ ಬಂದಿರುತ್ತೆ ನೋಡಿ ಆ ದಾರಕ್ಕೆ ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ಇದಾದ ನಂತರ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಅದೇ ದಾರಕ್ಕೆ ಮತ್ತೆ ಒಂದ್ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಇದನ್ನ ಲಾಕ್ ಅಂತ ಆದರೂ ಹೇಳ್ಬೋದು ಇಲ್ವಾ ಸಿಂಗಲ್ ಕ್ರೋಷೆಟ್ ಅಂತ ಬೇಕಾದರೂ ಹೇಳಬಹುದು ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಾನು ಮೀಡಿಯಂ ಸೈಜ್ನ ಬೀಡ್ ಯೂಸ್ ಮಾಡಿರೋದ್ರಿಂದ ನನಗೆ ತ್ರೀ ಬೀಡ್ಸ್ ಬಂದಿದೆ ನಂತರ ಟೂ ಚೈನ್ ಹಾಕಿದ್ವಲ್ಲ ಆ ಟೂ ಚೈನ್ಗೆ ಮತ್ತೆ ಟೂ ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕ್ಕೋತಾ ಇದ್ದೀನಿ ಇದನ್ನ ಯಾಕೆ ಹಾಕಿದ್ದೀನಿ ಅಂತ ನೀವು ಕಡೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನೋಡಿ ಫ್ರಂಟಿಂದ ಈ ರೀತಿಯಾಗಿ ಕಾಣಿಸುತ್ತೆ ಅದಾದ ನಂತರ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ನಾನು ಲಾಕ್ ಮಾಡ್ತಾ ಇಲ್ಲ ಬೀಡ್ ಲಾಕ್ನ ಮತ್ತೆ ಬೀಡ್ ಹಿಂದ್ಗಡೆ ದಾರ ಇದೆಯಲ್ಲ ಅಲ್ಲಿಗೆ ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಆ ಥ್ರೆಡ್ಗೆ ಲಾಕ್ ಮಾಡೋಣ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಹೀಗೆ ನಮಗೆ ಆ ಬೀಡ್ ತೊಗೊಂಡಿರ್ತೀವಲ್ಲ ಯಾವ ಬೀಡ್ನ ತೊಗೊಂಡಿರ್ತೀವಿ ಅದು ಕಂಪ್ಲೀಟ್ ಆಗೋವರೆಗೂ ಹೀಗೆ ಮಾಡ್ಕೋತಾ ಹೋಗಬೇಕು ಇಲ್ಲಿ ನನಗೆ ತ್ರೀ ಬೀಡ್ಸ್ಗೆ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ನಾನು ತ್ರೀ ಬೀಡ್ಸ್ನ ಹಾಕಿದ್ದೀನಿ ಇದಾದ ನಂತರ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಮತ್ತೆ ಲಾಕ್ನ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ಇದು ಬ್ಯಾಕ್ ಸೈಡಲ್ಲಿ ನಂತರ ಮತ್ತೆ ಫೈವ್ ಚೈನ್ ಇತ್ತಲ್ಲ ಆ ಫೈವ್ ಚೈನ್ ಫಿಲ್ ಆಗೋ ಹಾಗೆ ಫೈವ್ ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕ್ಕೊಳ್ಳೋಣ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫೈವ್ ಸಿಂಗಲ್ ಕ್ರೋಷೆಟ್ಗಳಾಯಿತು ಫೈವ್ ಸಿಂಗಲ್ ಕ್ರೋಷೆಟ್ಗಳು ಆದಮೇಲೆ ನೆಕ್ಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಮತ್ತೆ ನಾವು ಲಾಕ್ನ ಮಾಡೋಣ ನೋಡಿ ನಿಮಗೆ ಬೀಡ್ ಹಾಕೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಮತ್ತೆ ತೋರಿಸ್ತೀನಿ ನಾನು ನೋಡಿ ಫ್ರಂಟಿಂದ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಈ ಡಿಸೈನು ಸೇಮ್ ಫಸ್ಟಲ್ಲಿ ಹಾಕಿದ್ವಲ್ಲ ಅದೇ ರೀತಿಯಾಗಿ ದಾರನ ಎಳೆದ್ಬಿಟ್ಟು ಅದಕ್ಕೆ ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಬೀಡ್ ಲಾಕ್ನ ಮಾಡೋದು ಬೇಡ ವೀಟ್ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ಲ ಅಲ್ಲಿಗೆ ಅದನ್ನು ಲಾಕ್ ಮಾಡೋಣ ಹಾಗೆ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಮತ್ತೆ ಅದನ್ನು ಕೂಡ ಆ ಥ್ರೆಡ್ಗೆ ಲಾಕ್ ಮಾಡೋಣ ಹೀಗೆ ನಾವು ತ್ರೀ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ತ್ರೀ ಬೀಡ್ಸ್ಗೆ ನನಗೆ ವೀಟ್ ಬೀಡ್ ಫುಲ್ ಆಗುತ್ತೆ ನೀವು ಯಾವ ಬೀಡ್ ತೊಗೊಂಡಿರ್ತೀರೋ ಅದು ಫುಲ್ ಆಗೋವರೆಗೂ ಹಾಕ್ಕೊಳ್ಳಿ ಇದಾದ ನಂತರ ಅಲ್ಲಿ ಟೂ ಚೈನ್ನ ಹಾಕಿದ್ವಲ್ಲ ಆ ಟೂ ಚೈನ್ ಗ್ಯಾಪ್ಗೆ ಟೂ ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕ್ಕೊಳ್ಳೋಣ ಇದಾದ ನಂತರ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡಿ ವೀಟ್ ಬೀಡ್ ಹಿಂದ್ಗಡೆ ಇತ್ತಲ್ಲ ಆ ದಾರಕ್ಕೆ ಲಾಕ್ ಮಾಡೋಣ ನೋಡಿ ಹೀಗೆ ಆ ದಾರದೊಳಗಡೆ ನೀಡಲ್ನ ಹಾಕಿ ಹೀಗೆ ಮತ್ತೆ ದಾರನ ತಗೊಂಡು ಟೂ ಲೂಪ್ಸ್ ಬರುತ್ತೆ ಟೂ ಲೂಪ್ಸಿಂದನೂ ಎಟ್ ಎ ಟೈಮಲ್ಲಿ ಒಂದ್ಸತಿ ದಾರನ ಹೊರಗಡೆ ತೆಗಿಬೇಕು
ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಮತ್ತೆ ಅದೇ ರೀತಿಯಾಗಿ ಒಂದು ಸಿಂಗಲ್ ಕ್ರೋಷೆಟ್ ಅಥವಾ ನಾಟ್ನ ಹಾಕ್ಕೊಳ್ಳೋಣ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡೋಣ ಮತ್ತೆ ಅದನ್ನು ಕೂಡ ಲಾಕ್ ಮಾಡ್ತಾ ಇದ್ದೀನಿ ಇದಾದ ನಂತರ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಮತ್ತೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇತ್ತಲ್ಲ ಆ 5 ಚೈನ್ ಗ್ಯಾಪ್ಗೆ 5 ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕ್ಕೋಬೇಕು ನಿಮಗೆ ಈಗ ಹೇಗೆ ಹಾಕೋದು ಅಂತ ಡಿಸೈನ್ ಗೊತ್ತಾಯಿತು ಅಂತ ಅಂದ್ಕೊಂತೀನಿ ಫೈವ್ ಸಿಂಗಲ್ ಕ್ರೋಷೆಟ್ಗಳಾದಮೇಲೆ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡೋಣ ನೋಡಿ ಹೀಗೆ ಕಾಣಿಸುತ್ತೆ ಇದು ಹಿಂಬದಿ ಮತ್ತು ಫ್ರಂಟಿಂದ ಅದು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಸ್ವಲ್ಪ ಫೋಲ್ಡ್ ಆಗಿದ್ರೆ ಪ್ರೆಸ್ ಮಾಡಿದರೆ ಕರೆಕ್ಟ್ ಆಗುತ್ತೆ ನಾನು ಹೀಗೆ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಎಂಡಿಂಗಲ್ಲಿ 2 ಎಕ್ಸ್ಟ್ರಾ ಚೈನ್ನ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಹೀಗೆ ಎಳೆದ್ರೆ ಅದು ಲಾಕ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇದು ಫ್ರಂಟಲ್ಲಿ ಈ 2 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ನಾವು ಕುಚ್ಚನ್ನ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಕುಚ್ಚ ಹಾಕಿ ಆದಮೇಲೆ ಅದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ನಾನು ಕುಚ್ಚ ಹಾಕಲಿಕ್ಕೆ 130 ಎಳೆ ದಾರನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಉದ್ದವಾಗಿ ಕಟ್ಟಿದ್ದೀನಿ ನೀವು ಬೇಬಿ ಕುಚ್ಚಾದರೂ ಬೇಕಾದರೆ ಕಟ್ಕೋಬಹುದು ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350 to 400 ನೀವು ಚಾರ್ಜ್ ಮಾಡ್ಬೋದು ಇದು ಪ್ಲೇಸ್ ಡಿಪೆಂಡ್ಸ್ ಆಗಿರುತ್ತೆ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್